ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆಬುದೆ. ಏನಾರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಟೈಮ್ ಆಡ್ತಾ ಇದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ. ನಮ್ಮ ತಂದೆನೆ ಹೇಳ್ಬಿಟ್ರು ಅಪ್ಪು ಮಗ ಅಂತ. ಸತ್ಯ ಗೊತ್ತಾ, ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ, ಯಾರು ಹೇಳ್ತಾರೆ ಅಪ್ಪು ಮಗ ಬಂದ, ಅಪ್ಪು ಮಗ ಬಂದ ಅಂತ. ನನಗೆ ಎಷ್ಟು ಸಂತೋಷ ಗೊತ್ತಾ, ಅಂದರೆ ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ, ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ, ಅವ್ರು ನನ್ನ ಕೈ ಹಿಡ್ದು ನಡೆಸ್ತಿದ್ದಾರೆ, ಇಲ್ಲಿ ತನಕ ಕರ್ಕೊಂಬಂದು ನಿಮ್ಮ ಅಡಿಲಿಗೆ ಹಾಕಿದ್ದಾರೆ, ಇನ್ನು ಮುಂದೆ ನೀವು ಹೆಂಗೆ ಹೇಳ್ತಿರೋ ಹಂಗೆ. ನಿಮ್ಗೆಲ್ರಿಗೂ ಅನಿಸ್ಬೋದು, ಸುಮಾರು ಜನ ಹೇಳ್ತಾರೆ ಏನು ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬ ಈಸಿ, ಅವ್ರಿಗೇನು ಸಿನಿಮಾ ಏನೋ ಯಾಕೆ ಓದ್ತಾರೆ, ಓದಬೇಕಾಗಿಲ್ಲ, ಸುಮ್ಮನೆ ಅವ್ರು ಅಪ್ಪ ತಂದೆ ತಾಯಿ ಹೆಸರು ಹೇಳ್ಕೊಂಡ್ರೆ ಸಾಕು ಸಿನಿಮಾಗೆ ಬರ್ತಾರೆ ಅಂತ. ಆದರೆ ಅದು ಅಷ್ಟು ಸುಲಭದ ಮಾತಲ್ಲ. ಸುಮಾರು ಚಿಕ್ಕ ವಯಸ್ಸಿಂದ ನನ್ನ ಕನಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ. ಚಿಕ್ಕ ವಯಸ್ಸಿಂದನೇ ಎಲ್ಲರೂ ಡಿಸೈಡ್ ಮಾಡಿಬಿಟ್ರು, ಏ ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು, ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು ಅಂತ. ನನಗನ್ಸೋದು ಏನು, ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರಂದರೆ ನಾನೇನು ಮಾಡಲಿ, ನನ್ನ ಆಸೆ ಏನು? ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ, ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ, ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂದ್ಬಿಟ್ಟೆ. ಬಟ್ ನನ್ನ ಮನಸ್ಸಲ್ಲಿತ್ತು, ನಾನು ಬಿಡಲಿಲ್ಲ, ಹೇಳಿದೆ ಅಷ್ಟೇ, ನಾನು ಬಿಡಲಿಲ್ಲ. ನಾನು ಕಷ್ಟಪಟ್ಟೆ, ಪ್ರಾಕ್ಟೀಸ್ಗೆ ಹೋದೆ, ಕಲಿತೆ. ಯಾಕಂದರೆ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ? ಏನು ಮಾಡಿದೆ, ಏನು ಬಂದು ಕಿತ್ತಾಕ್ಲಿ ಇಲ್ಲಿ? ಹಾಂ, ನೀವು ಬಂದು ಕೇಳಲ್ವಾ? ಏ ನೀವು ಬಂದು ಕೇಳಲ್ವಾ? ನಿಮಗೆ ಹಕ್ಕಿಲ್ವಾ? ಇವತ್ತು ನಮ್ಮ ಇಡೀ ಮನೆ, ನಮ್ಮ ಇಡೀ ಕುಟುಂಬ ನಡೀತಿರೋದೇ ನಿಮ್ಮಿಂದ. ಇದು ಸತ್ಯವಾದ ಮಾತು. ನಿಮ್ಗೆಲ್ರಿಗೂ ಗೊತ್ತು ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ, ನಮ್ಮ ಕೆಲಸ ಇರೋದೇ ಸಿನಿಮಾ. ನಿಮ್ಮನ್ನೆಲ್ಲರಿಗೂ ಸಂತೋಷ ಕೊಡೋದು, ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ. ಅದನ್ನೇ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ. ಇವತ್ತು ನಿಂತಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳ ಆಶೀರ್ವಾದದಿಂದ. ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವುದೋ ಒಂದು ಸಿನಿಮಾ ಆಗಬೇಕಿದ್ದು ಅದಾಗಲಿಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬ್ಯುಸಿ, ಯಾರ ಹತ್ರ ಹೋಗಲಿ, ಯಾರ ಹತ್ರ ಮಾತಾಡಲಿ, ಸುಮ್ಮನೆ ಕೂತಿದ್ದೆ, ಕಾಯ್ತಾ ಇದ್ದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ. ಯಾರೂ ಅಂದ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ, ಆದರೆ ನಿಜ. ಸಮಯ ಬಂತು. ನಮ್ಮ ಚಿಕ್ಕಪ್ಪ ಯಾವಾಗಿಂದನೂ ಹೇಳಿದ್ರಂತೆ ವಿಜಯ್ ಸರ್ಗೆ, ನೀನು ಗುರು ಸಿನಿಮಾ ಮಾಡಬೇಕು ಅಂತ. ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಯ್ ಸರ್ಗೆ, ಸರ್ ನೀವೇ ಗುರುನ ಲಾಂಚ್ ಮಾಡಬೇಕು ಅಂತ. ಅಂದರೆ ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತು, ನೀವು ಇಲ್ಲಿರೋ ಎಷ್ಟೊಂದು ಜನ ಸಂತೋಷ್ ಸರ್ಗೆ ಮುಂಚೆನೇ ಹೇಳಿದ್ದೀರ ಯುವ ಸಿನಿಮಾ ಮಾಡಿ ಅಂತ, ನನಗೆ ಗೊತ್ತು. ಅಂದರೆ ಇವತ್ತು ಈ ಸಿನಿಮಾ ಆಗ್ತಿರೋದೇ ನಿಮ್ಮಿಂದ. ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ, ನೀವೇ ಕರ್ಕೊಂಬಂದಿದ್ದೀರ, ನೀವೇ ಅಲ್ಲಿ ನಿಲ್ಲಿಸಿದ್ದೀರಾ. ಇಲ್ಲಿಂದ ನೀವು ಹೆಂಗೆ ಕಟ್ಕೊಂಡು ಹೋಗ್ತೀರೋ ಅದು ನಿಮಗೆ ಬಿಟ್ಟಿರೋದು. ಅಂದರೆ ಯಾವುದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲಿಮ್ಸ್ ಅವ್ರು ಬಂದರು. ಅಂದರೆ ಎಂತೆಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ ನಿಮಗೆ ಗೊತ್ತು. ರಾಜ್ಕುಮಾರ ಮಾಡಿದ್ದಾರೆ, ಎಲ್ಲರೂ ನೋಡಿಲ್ವಾ KGF ಕಾಂತಾರ ಎಲ್ಲ ಮಾಡಿದ್ದಾರೆ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದು, ಅಂದರೆ ನನಗೆ ಸಿಕ್ಕಿ, ನನಗೊಂದು ಅವಕಾಶ ಸಿಕ್ತು. ವಿಜಿ ಸರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಯಾವತ್ತಿದ್ರೂ ಎಲ್ಲ ವಿಷಯಕ್ಕೂ ಜೊತೆ ನಿಂತಿದ್ದಾರೆ. ಸೊ ಇಲ್ಲಿಂದನೇ ನಿಮ್ಮೆಲ್ಲರ ಮುಖಾಂತರಿಗೆ, ಅವ್ರು ಜಾಸ್ತಿ ಎಲ್ಲೂ ಆಚೆ ಬರಲ್ಲ, ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ವಿಜಿ ಸರ್ ಆಮೇಲೆ ಇಡೀ ಹೊಂಬಾಳೆ ತಂಡಕ್ಕೆ, ನಮ್ಮ ಚೆಲುವೇಗೌಡರಾಗಲಿ, ಯಶವಂತಣ್ಣ ಆಗಲಿ, ಆನಂದಣ್ಣ ಆಗಲಿ, ಚಂದ್ರಣ್ಣ ಆಗಲಿ, ಪ್ರತಿಯೊಬ್ಬರು ಹಿಂದೆ ನಿಂತ್ಕೊಂಡು ಇವತ್ತಿದ್ನೆಲ್ಲ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಅವ್ರೆಲ್ರಿಗೂ ಒಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಸಿನಿಮಾಲ್ಲಿ ಸಾಕಷ್ಟು ಜನ ಕಲಾವಿದರು ನಟಿಸಿದ್ದಾರೆ. ಅಚ್ಯುತ್ ಕುಮಾರ್ ಸರು, ಸುಧಾರಾಣಿ ಮ್ಯಾಮು, ಹಿತಾ ಅವರು, ಗಿರಿರಾಜ್ ಸರು. ಹೇಳ್ತೀನಪ್ಪ, ಒಂಚೂರು ಮಾತಾಡಬೇಡವಾ, ನಿಲ್ಲಿಸ್ಬಿಡ್ಲಾ, ಡೈಲಾಗ್ ಹೇಳ್ಬಿಡು, ಹೋಗ್ಬಿಡ್ಲಾ. ನೀ ಬೇಡ, ನೀ ಇವಾಗಲೇ ನಿಲ್ಲಿಸ್ತೀನಿ, ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ. ಒಂಚೂರು ಏನೋ ಒಂಚೂರು ಮನ್ಸು ಬೀಸ್ತಾ ಇದ್ದೀನಿ, ಬೇಡವಾ.
ಒಂಚೂರ ಚೂರು ಹಿಂಗೆ ಅನ್ಬಿಡಿ ಹಿಂಗೆ ಹೋಗ್ಬಿಡ್ತೀನಿ ಓಕೆ. ಅಂದರೆ ಯಾಕೆ ಹೇಳಿದೆ ಅಂದರೆ, ನೀವು ಸಿನಿಮಾಲೆಲ್ಲ ನೋಡ್ಬಿಟ್ಟು ನನ್ನನ್ನು ನೋಡ್ತಾ ಇದ್ದೀರಾ, ಚೆನ್ನಾಗಿ ಮಾಡಿದಾನೆ ಅಂತಿದ್ದೀರಾ. ಅಂದರೆ ಇವರೆಲ್ಲ ಈ ಜನ ಎಷ್ಟೆಷ್ಟು ಎಂಥ ನಟರು ಇವರೆಲ್ಲ, ಇವ್ರು ನನ್ನ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲಿಸೋರು, ಹಿಂಗೆ ಮಾಡು, ಈ ಥರ ಮಾಡು, ಈ ಥರ ರಿಯಾಕ್ಷನ್ ಕೊಡು, ಅವರೆಲ್ಲ ಚೆನ್ನಾಗಿ ನಟಿಸಿದ್ದಕ್ಕೆ, ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆಯಿಂದ, ಅದನ್ನು ನೀವು ನೋಡ್ತಿದ್ದೀರಾ. ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬಾಡ್ವಾ ಅಲ್ವಾ? ಸರ್ ಮ್ಯಾಮ್ ಇತ್ತ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕೋಸ್ಟಾರ್ ಸಪ್ತಮಿ ಅವರು, ಅವ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ. ಹಿಂದೆ ನಡೆದಿದ್ಗೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ, ಮುಂದೆ ನಡೆಯೋಕೆ ಮುಂದೆ ನಿಂತಿರ್ತೀನಿ. ನೀವು ದಾಟಿರೋದು ಬ್ಲಡ್ ಲೈನು, ರಕ್ತ ಹರಿದೇ ಹರಿಯುತ್ತೆ. ಸಾಕಾ? ಏನು ಡೈಲಾಗ್ ಡೈಲಾಗ್ ಎಲ್ಲ ಇಲ್ಲೇ ಹೋಗ್ಬಿಟ್ರೆ ಸಿನಿಮಾಲ್ ಏನು ನೋಡ್ತೀರಾ? ಆಯಿತು, ಲಾಸ್ಟಲ್ಲಿ ಇನ್ನೊಂದು ಡೈಲಾಗ್ ಹೇಳ್ತೀನಿ, ಕೊನೆದಾಗ ಒಂದು ಮಾತು ಹೇಳ್ಬಿಡ್ತೀನಿ, ನಾನು ಜಾಸ್ತಿ ಮಾತಾಡಲ್ಲ. ನಮ್ಮ ಅಪ್ಪ ಅಮ್ಮ ಹೇಳಿದ್ದಾರೆ, ನನ್ನನ್ನು ಸಾಕಿದ್ದಾರೆ, ಇಲ್ಲಿ ತನಕ ಬೆಳೆಸಿದ್ದಾರೆ, ಅವರೇ ನನಗೆಲ್ಲ. ಬಟ್ ಇವತ್ತಂದು ನಿಮ್ಮಡ್ಲಿಗೆ ಹಾಕಿದ್ದಾರೆ, ಇನ್ನು ಮುಂದೆ ನೀವೇ ನನ್ನ ತಂದೆ, ನೀವೇ ನನ್ನ ತಾಯಿ, ನೀವೇ ನಡ್ಸ್ಕೊಂಡು ಹೋಗ್ಬೇಕು. ನೀವು ಅದು ಎಲ್ಲಿ ಕರ್ಕೊಂಡು ಹೋಗ್ತೀರಾ, ಎಲ್ಲಿ ನಡ್ಸ್ಕೊಂಡು ಹೋಗ್ತೀರಾ, ಅದು ನಿಮಗೆ ಬಿಟ್ಟಿರೋದು. ಆಯ್ತಾ? ಲಾಸ್ಟಲ್ಲಿ ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತೀನಿ, ನನ್ನ ಫೇವ್ರೇಟ್ ಡೈಲಾಗ್ ಹೇಳ್ತೀನಿ. ನಮ್ಮ ಚಿಕ್ಕಪ್ಪಂದು, ಬೆಂಗಳೂರಿಗೆ ಸಾವಿರ ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದು ಅವರೊಬ್ಬರೇ, ಅಪ್ಪ ಲೋಕಲ್. ಆಯ್ತಾ? ಮಾರ್ಚ್ 29 ಯುವ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಬನ್ನಿ, ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹೆಸರು ನೆನಪಿದೆಯಲ್ಲ? ಥ್ಯಾಂಕ್ ಯು. ಯುವರಾಜ್ ಕುಮಾರ್ ಅವರೇ, ನಿಮ್ಮ ಗೆಲುವು ಏನು ಗೊತ್ತಾ? ಮುಂದೆ ಅಭಿಮಾನಿ ದೇವರುಗಳು ನಿಮಗಾಗಿ ಚಪ್ಪಾಳೆ ತಟ್ಟಾ ಇದ್ದಾರೆ, ಹಿಂದೆ ಪರಮಾತ್ಮ, ಪರಮಾತ್ಮನ ಶಕ್ತಿ ನಿಂತು ನಿಮಗಾಗಿ ಚಪ್ಪಾಳೆ ತಟ್ಟಿದ್ದಾರೆ. ಗೆಲುವು ನಿಮ್ಮದೇ, ಆಲ್ ದ ವೆರಿ ಬೆಸ್ಟ್. ಸೊ ಇವತ್ತು ನೀವಿದ್ದೀರಾ, ಅಶ್ವಿನಿ ಮ್ಯಾಮ್ ಇದ್ದಾರೆ, ಇಡೀ ತಂಡ, ಹಾ ನಮ್ಮ ಇಡೀ ತಂಡ, ಎಲ್ಲರೂ ಮೇಲ್ ಬರಬೇಕು, ಯಾಕಂದರೆ ಇವತ್ತು ಇಲ್ಲಿರೋದೇ ಇವರು ಎಲ್ಲರಿಂದಾನೆ. ಸೊ ದಯವಿಟ್ಟು ಇಡೀ ಟೀಮ್, ಟೆಕ್ನಿಷಿಯನ್ಸ್ ಟೀಮ್, ಗೌತಮ್, ಲಿಖಿತ್ತು, ಅರುಣ್ ಸರು, ನನ್ನ ಫುಲ್ ಟೀಮ್, ನಾನು ಚೆನ್ನಾಗಿ ಕಾಣಿಸೋ ಕಾರಣನೇ ನನ್ನ ಟೀಮ್ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡೋದಕ್ಕೆ ನಾನು ಚೆನ್ನಾಗಿರೋದು. ಬನ್ನಪ್ಪ ಪ್ರೇಮ್, ಮೋಹನ್, ಸಚಿನ್ ಬನ್ನಿ. ಎಲ್ರಿಗೂ ಗೊತ್ತು ಆನಂದಣ್ಣ ಗೊತ್ತಾ? ನನ್ನ ಬಿಗ್ಗೆಸ್ಟ್ ಶಕ್ತಿನೇ ಅವರು. ಅಣ್ಣಾಜಿ ಬನ್ನಿ ದಯವಿಟ್ಟು ಮೇಲೆ. ಮೋಹನ್ ಮಾಸ್ಟರು, ಅರ್ಜುನ್ ಮಾಸ್ಟರು ನನಗೆ ಫೈಟು ಡ್ಯಾನ್ಸ್ ಹೇಳ್ಕೊಟ್ರು. ಈ ಇವೆಂಟ್ ಇಷ್ಟು ಚೆನ್ನಾಗಿ ಕಾರಣ ಆಗಿದ್ಕೇನೆ. ರಾಮ್ ಅವರೇ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ. ಪೀರಪ್ಪ ಬಾರಪ್ಪ, ನಮ್ಮ ಸಾರಥಿ ಪೀರಪ್ಪ, ಅವನಿಲ್ಲದೆ ನಾನು ಎಲ್ಲೂ ಹೋಗೋಕ್ಕಾಗಲ್ಲ. ಬಾ ಪೀರ.